ಮಹಿಳೆಯರ ಪ್ರೀಮಿಯರ್ ಲೀಗ್ನ ಮೊದಲ ಸೀಸನ್ನ ಮೊದಲ ಚಾಂಪಿಯನ್ ಯಾರು ಅನ್ನೋ ಪ್ರಶ್ನೆಗೆ ಅಂತಿಮವಾಗಿ ಉತ್ತರ ಸಿಕ್ಕಿದೆ. ಬ್ರಬೌನ್ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ 7 ವಿಕೆಟ್ಗಳಿಂದ ಮಣಿಸೋದರೊಂದಿಗೆ ಪ್ರಶಸ್ತಿ ಎತ್ತಿ ಹಿಡಿದಿದೆ. ಡೆಲ್ಲಿ ತಂಡವನ್ನ ಮಣಿಸೋದರೊಂದಿಗೆ ಇನ್ನೊಂದು ವಿನೂತನ ದಾಖಲೆಯನ್ನ ಬರೆದಿರೋ ಮುಂಬೈ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಡೆಲ್ಲಿ ತಂಡದ ನಾಯಕಿ ಮೆಗಾ ಲ್ಯಾನಿಂಗ್ ವಿರುದ್ಧ ಮೊದಲ ಬಾರಿಗೆ ಫೈನಲ್ನಲ್ಲಿ ಜಯಗಳಿಸುವ ಮೂಲಕ ತನ್ನ ಸೋಲಿನ ಸರಮಾಲೆಯಿಂದ ಹೊರಬಂದಿದ್ದಾರೆ. ವಾಸ್ತವವಾಗಿ ಮೆಗ್ ಲ್ಯಾನಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ಮುನ್ನಡೆಸುತ್ತಾರೆ. ಅವರ ನಾಯಕತ್ವದಲ್ಲಿ ಆಸೀಸ್ ತಂಡ ಅನೇಕ ಸಲ ಟೀಂ ಇಂಡಿಯಾ ಮಹಿಳಾ ತಂಡವನ್ನ ಸೋಲಿಸಿ ಪ್ರಶಸ್ತಿಗೆ ಮುತ್ತಿಕ್ಕಿದೆ. ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಡೆಲ್ಲಿ ಮುಂಬೈ ಇಂಡಿಯನ್ಸ್ ಬೌಲರ್ಗಳ ಅದ್ಭುತ ಪ್ರದರ್ಶನದಿಂದ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 131 ರನ್ ಗಳಿಸೋದಕ್ಕಷ್ಟೇ ಸಾಧ್ಯವಾಯಿತು. ಈ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ತಂಡ 3 ವಿಕೆಟ್ ಕಳೆದುಕೊಂಡು ಗುರಿ ಮುಟ್ಟಿತು. ಈ ಪಂದ್ಯದಲ್ಲಿ ಡೆಲ್ಲಿ ನಾಯಕಿ ಮೆಗ್ ಲ್ಯಾನಿಂಗ್ ಮೊದಲು ಬ್ಯಾಟಿಂಗ್ ಮಾಡುವುದಕ್ಕೆ ನಿರ್ಧರಿಸಿದ್ರು. ಈ ಹಿಂದೆ ಬ್ರಬೌನ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಬಿಗ್ ಸ್ಕೋರ್ ಮಾಡಿತ್ತು. ಹಾಗಾಗಿ ಡೆಲ್ಲಿ ನಾಯಕಿ ಮೊದಲು ಬ್ಯಾಟಿಂಗ್ ಮಾಡುವುದಕ್ಕೆ ಡಿಸೈಡ್ ಮಾಡಿದ್ರು. ಇದಕ್ಕೆ ಪೂರಕವಾಗಿ ಎರಡನೇ ಓವರ್ನಲ್ಲಿ ಇಸ್ಸಿ ವಾಂಗ್ ಅವರ ಮೊದಲ 2 ಎಸೆತಗಳಲ್ಲಿ ಶಫಾಲಿ ವರ್ಮಾ ಒಂದು ಸಿಕ್ಸರ್ ಮತ್ತು ಬೌಂಡ್ರಿ ಬಾರಿಸಿ ಅಬ್ಬರಿಸೋ ಸೂಚನೆ ಕೊಟ್ಟರು. ಆದರೆ ನಂತರ ಡೆಲ್ಲಿ ತಂಡದ ಬ್ಯಾಟಿಂಗ್ ಲಯ ತಪ್ಪಿತು. ಅದು ಎಷ್ಟರ ಮಟ್ಟಿಗೆ ಅಂದರೆ ವಾಂಗ್ ಒಂದೇ ಓವರ್ನಲ್ಲಿ ಎಸೆದ 2 ಫುಲ್ ಟಾಸ್ ಬಾಲ್ಗಳಿಗೆ ಡೆಲ್ಲಿ ತಂಡದ 2 ವಿಕೆಟ್ಗಳು ಉರುಳಿದ್ವು. ಶಫಾಲಿ ವರ್ಮಾ ಕ್ಯಾಚ್ ನೀಡಿ ಔಟ್ ಆದರೆ ಆಲಿಸ್ ಕ್ಯಾಪ್ಸಿ ಖಾತೆ ತೆರೆಯದೆ ವಾಪಸ್ಸಾದರು. ಈ 2 ವಿಕೆಟ್ ಸಾಲದು ಅನ್ನೋ ಹಾಗೆ ವಾಂಗ್ ಪಡೆದ 3ನೇ ವಿಕೆಟ್ ಕೂಡ ಫುಲ್ ಟಾಸ್ಗೆ ಬಲಿಯಾಯಿತು. ನಂತರ ನಾಯಕಿ ಲ್ಯಾನಿಂಗ್ ಡೆಲ್ಲಿ ಇನ್ನಿಂಗ್ಸ್ ನಿಭಾಯಿಸೋದಕ್ಕೆ ಟ್ರೈ ಮಾಡಿದ್ರು. 12ನೇ ಓವರಲ್ಲಿ ರನ್ಔಟ್ ಆಗೋದ್ರೊಂದಿಗೆ ಡೆಲ್ಲಿ ತಂಡಕ್ಕೆ ಮತ್ತೊಂದು ಆಘಾತ ಕೊಟ್ಟರು. ಇಡೀ ಟೂರ್ನಿಯಲ್ಲಿ ಮುಂಬೈ ಪರ ಉತ್ತಮ ಓಪನಿಂಗ್ ನೀಡಿದ ಹ್ಯಾಲಿ ಮ್ಯಾಥ್ಯೂಸ್ ಹಾಗೆ ಯಸ್ತಿಕಾ ಭಾಟಿಯಾ ಜೋಡಿಗೆ ಈ ಸಲ ಅದ್ಭುತ ಪ್ರದರ್ಶನ ನೀಡೋದಕ್ಕಾಗಲಿಲ್ಲ. 4ನೇ ಓವರ್ನಲ್ಲೇ ಇಬ್ಬರು 23 ರನ್ಗಳಿಗೆ ಪೆವಿಲಿಯನ್ ಸೇರಿಕೊಂಡ್ರು. ಹೀಗಾಗಿ ಪವರ್ ಪ್ಲೇನಲ್ಲಿ ಮುಂಬೈ ಖಾತೆಗೆ ಬಂದಿದ್ದು ಕೇವಲ 28 ರನ್ ಮಾತ್ರ. ಆದರೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಮತ್ತು ನೇಟ್ ಸೀವರ್ ಬ್ರಂಟ್ ಇನ್ನಿಂಗ್ಸ್ ಕೈಗೆತ್ತಿಕೊಂಡ್ರು. ಸೀಸನ್ ಉದ್ದಕ್ಕೂ ಮುಂಬೈ ತಂಡದ ಮಧ್ಯಮ ಕ್ರಮಾಂಕದ ಜೀವಾಳವಾಗಿದ್ದ ಇಬ್ಬರು ಅತ್ಯುತ್ತಮ ಜೊತೆಯಾಟ ಕಟ್ಟಿ ತಂಡವನ್ನ ಗೆಲುವಿನ ಕಡೆ ಕೊಂಡೊಯ್ದರು. ಇವರಿಬ್ಬರ ನಡುವೆ 72 ರನ್ಗಳ ಜೊತೆಯಾಟ ನಡೆದಿದ್ದೇ ಡೆಲ್ಲಿ ತಂಡದ ಸೋಲಿಗೆ ಪ್ರಮುಖ ಕಾರಣ ಆಯಿತು.